ಇನ್ನು ತೇಜಸ್ವಿ ಸೂರ್ಯ ಗೋ ಬ್ಯಾಕ್ ಅನ್ನುವಂತಹ ಘೋಷಣೆಗಳು ಕೇಳ್ತಾ ಇದೆ. ತೇಜಸ್ವಿ ಸೂರ್ಯ ಗೋ ಬ್ಯಾಕ್, ತೇಜಸ್ವಿನಿ ಅನಂತಕುಮಾರ್ ಅವರ ಮನೆ ಬಳಿಯಲ್ಲಿ ಕೇಳಿ ಬರ್ತಾ ಇರುವಂತಹ ಘೋಷಣೆಗಳಿವು. ಗೋ ಬ್ಯಾಕ್ ತೇಜಸ್ವಿ ಸೂರ್ಯ ಅನ್ನುವಂತಹ ಮಾತು, ತೇಜಸ್ವಿನಿ ಬೆಂಬಲಿಗರಿಂದ ಇಂಥದ್ದೊಂದು ಹೇಳಿಕೆಗಳು ಬರ್ತಾ ಇದೆ, ಘೋಷಣೆಗಳು ಬರ್ತಾ ಇದೆ. ತೇಜಸ್ವಿನಿ ಬೆಂಬಲಿಗರಿಂದ ತೇಜಸ್ವಿ ವಿರುದ್ಧ ಘೋಷಣೆಗಳು ಬರ್ತಾ ಇದೆ. ನ್ಯಾಯ ಬೇಕು ನ್ಯಾಯ ಅಂತ ಹೇಳಿ ಅಭಿಮಾನಿಗಳು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಗೋ ಬ್ಯಾಕ್ ಅನ್ನುವಂಥ ಮಾತು ಜೊತೆಗೆ ನ್ಯಾಯ ಬೇಕು ಅನ್ನುವಂಥ ಮಾತು, ಮಾತುಕತೆ ವೇಳೆಯೇ ಇಂಥದ್ದೊಂದಷ್ಟು ಘೋಷಣೆಗಳು ಕೂಡ ಕೂಗಿದ್ರು ಅಭಿಮಾನಿಗಳು. ತೇಜಸ್ವಿ ಸೂರ್ಯ ಗೋ ಬ್ಯಾಕ್ ಅನ್ನುವಂಥ ಘೋಷಣೆ, ನ್ಯಾಯ ಬೇಕು ಅನ್ನುವಂಥ ಘೋಷಣೆ, ಇವೆರಡೂ ಕೂಡ ಭೇಟಿಯ ವೇಳೆಯಲ್ಲೇ ಬಂದವು. ಅಲ್ಲಿಯೇ ಬಂದಿದ್ದಂಥ ಕಾರ್ಯಕರ್ತರು ತೇಜಸ್ವಿ ಸೂರ್ಯ ತೇಜಸ್ವಿನಿ ಅನಂತಕುಮಾರ್ ಅವರನ್ನು ಭೇಟಿಯಾಗೋದಕ್ಕೆ ಬರ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಅಲ್ಲೊಂದಷ್ಟು ಅಭಿಮಾನಿಗಳು ಹಾಗೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಜಮಾವಣೆಗೊಂಡಿದ್ರು. ಜಮಾವಣೆಗೊಂಡಿದ್ದಂಥ ಕಾರ್ಯಕರ್ತರು ಗೋ ಬ್ಯಾಕ್ ತೇಜಸ್ವಿ ಸೂರ್ಯ, ಹಾಗೇನೆ ನ್ಯಾಯ ಬೇಕು ನ್ಯಾಯ ಅನ್ನುವಂಥ ಘೋಷಣೆಯನ್ನ ಕೂಗಿದ್ರು. ಆ ಮೂಲಕ ಟಿಕೆಟ್ ಕೈ ತಪ್ಪಿರುವಂತಹ ವಿಚಾರವನ್ನ ಇಟ್ಕೊಂಡು ತಮ್ಮ ಅಸಮಾಧಾನವನ್ನ ಹೊರಹಾಕುವಂತ ಪ್ರಯತ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ನಿಜವಾಗ್ಲೂ ಕೂಡ ಇದು ಒಂದು ಕಡೆ ಬಿಜೆಪಿ ರಾಜ್ಯ ಘಟಕಕ್ಕೆ ಅಚ್ಚರಿ, ಮತ್ತೊಂದು ಕಡೆ ಸ್ವತಃ ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೂ ಕೂಡ ಅಚ್ಚರಿ. ನಿನ್ನೆವರೆಗೂ ಅವರ ಹೆಸರೇ ಫೈನಲ್ ಆಗುತ್ತೆ ಅನ್ನುವಂಥ ಮಾತಿತ್ತು, ಆದರೆ ಇವತ್ತು ತೇಜಸ್ವಿ ಸೂರ್ಯ ಅಭ್ಯರ್ಥಿ ಆಗ್ತಿದ್ದಾರೆ. ಒಂದು ಕಡೆ ತೇಜಸ್ವಿನಿ ಅನಂತಕುಮಾರ್ ಅವರು ಇಲ್ಲ ನಾವೆಲ್ಲರೂ ಒಟ್ಟಾಗಿ ಹೋಗ್ತೀವಿ ಅನ್ನುವಂಥ ಮಾತನಾಡ್ತಾ ಇದ್ರೆ, ಅಭಿಮಾನಿಗಳು ಮಾತ್ರ ಇಲ್ಲ ಗೋ ಬ್ಯಾಕ್ ತೇಜಸ್ವಿ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಲ್ಲಿ ಕಿರಣ್? ಆನಂದ್, ಈಗಾಗಲೇ ಇವತ್ತು ಬೆಳಗ್ಗೆ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಯಕರ್ತರಿಂದ ಸಹಜವಾಗಿ ನಿನ್ನೆಯಿಂದ ಇದ್ದೀಗೆ ಒಂದಷ್ಟು ಆಕ್ರೋಶ ಇತ್ತು. ತೇಜಸ್ವಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅನ್ನುವಂತಹ ಒಂದು ಆಕ್ರೋಶ ಏನಿತ್ತು, ಆ ಆಕ್ರೋಶ ಇವತ್ತು ತೇಜಸ್ವಿ ಸೂರ್ಯ ಭೇಟಿ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ವ್ಯಕ್ತವಾಯಿತು. ಇವತ್ತು ಮನೆಯೊಳಗೆ ತೆರಳಿ ತೇಜಸ್ವಿನ ಅನಂತಕುಮಾರ್ ಅವರನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂತಹ ಕಾರ್ಯಕರ್ತರು ಕೂಡ ಒಂದಷ್ಟು ಆಗ್ರಹವನ್ನ ಮಾಡಿದ್ರು. ಅಂದ್ರೆ ತೇಜಸ್ವಿನ ಅನಂತಕುಮಾರ್ ಅವರಿಗೆ ಸೀಟನ್ನ ಬಿಟ್ಟು ಕೊಡಿ ಅನ್ನುವಂತಹ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ಆಕ್ರೋಶಿತರಾಗಿದ್ದಂತಹ ಕೆಲವು ತೇಜಸ್ವಿನ ಅನಂತಕುಮಾರ್ ಅವರ ಬೆಂಬಲಿಗರು ಗೋ ಬ್ಯಾಕ್ ತೇಜಸ್ವಿ ಅನ್ನುವಂತಹ ಒಂದು ಘೋಷಣೆಯನ್ನು ಕೂಡ ಕೂಗಿದ್ರು. ಇಲ್ಲಿ ತೇಜಸ್ವಿನ ಅನಂತಕುಮಾರ್ ಈ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಸಮಾಧಾನಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಹಾಗಾಗಿ ತೇಜಸ್ವಿ ಸೂರ್ಯ ಟಿಕೆಟ್ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ತೇಜಸ್ವಿನಿ ಅನಂತಕುಮಾರ್ ಅವರ ಬೆಂಬಲಿಗರು ಒಂದಷ್ಟು ಆಕ್ರೋಶಗೊಂಡಿದ್ದಾರೆ. ಇವತ್ತು ಭೇಟಿಯ ಸಂದರ್ಭದಲ್ಲಿ ಆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಆನಂದ್. ಇನ್ನೊಂದು ವಿಚಾರ ಕಿರಣ್, ಒಬ್ಬ ರಾಜ್ಯ ಬಿಜೆಪಿ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ದಾರೆ ಇಲ್ಲ ಈ ವಿಚಾರ ನನಗೆ ಗೊತ್ತೇ ಇಲ್ಲ, ಅದು ಹೇಗಾಯ್ತು ದೆಹಲಿ ಮಟ್ಟದಲ್ಲಿ ಅನ್ನುವಂಥ ವಿಚಾರ ಇವೆಲ್ಲ ನೋಡ್ತಾ ಹೋದ್ರೆ ಇದೊಂದು ಅಚ್ಚರಿಯ ಬೆಳವಣಿಗೆ ಬಿಜೆಪಿನಲ್ಲಿ ಅಂತ ಅನ್ಸೋದಿಲ್ವಾ? ಏನು ಉದ್ದೇಶ ಇಟ್ಕೊಂಡು ಅಥವಾ ಯಾವ ಲೆಕ್ಕಾಚಾರದಲ್ಲಿ ತೇಜಸ್ವಿ ಸೂರ್ಯ ಅವರನ್ನ ಕಣಕ್ಕಿಳಿಸುವಂತಹ ಪ್ರಯತ್ನಕ್ಕೆ ಬಿಜೆಪಿ ಮುಂದಾಗಿದೆ ಅಂತ ಕಿರಣ್? ಆನಂದ್, ಇಲ್ಲಿ ಖಂಡಿತವಾಗಿಯೂ ಕೂಡ ತೇಜಸ್ವಿ ಅನಂತಕುಮಾರ್ ಅವರನ್ನ ಬದಲಾಯಿಸಿ ಕೊನೆಯ ಕ್ಷಣದಲ್ಲಿ ತೇಜಸ್ವಿ ಸೂರ್ಯಗೆ ಟಿಕೆಟ್ ಅನ್ನು ಕೊಟ್ಟಿರುವಂತದ್ದು ರಾಜ್ಯ ಬಿಜೆಪಿ ನಾಯಕರಿಗೂ ಒಂದಷ್ಟು ಒಗಟಾದಂತಹ ರೀತಿಯಲ್ಲಿ ಕಾಡ್ತಾ ಇದೆ. ಅದೇ ರೀತಿ ಬಿಜೆಪಿ ಕಾರ್ಯಕರ್ತರು ಕೂಡ ಒಗಟಿನ ರೀತಿಯಲ್ಲಿ ಕಾಡ್ತಾ ಇದೆ. ಯಾಕೆಂದ್ರೆ ಇಲ್ಲಿ ತೇಜಸ್ವಿ ಸೂರ್ಯ ಹೆಸರು ಎಲ್ಲೂ ಕೂಡ ಕೇಳು ಬಂದಿರಲಿಲ್ಲ. ಆರಂಭದಲ್ಲಿ ಒಂದೆರಡು ಬಾರಿ ಕೇಳು ಬಂದಿದ್ದ ನಂತರ ಹೆಸರು ನೇಪಥ್ಯಕ್ಕೆ ತಂದಿತ್ತು. ಸಂಭಾವ್ಯ ಅಭ್ಯರ್ಥಿಯಾಗಿ ತೇಜಸ್ವಿ ಅನಂತಕುಮಾರ್ ಅವರೇ ಮುಂಚೂಣಿಯಲ್ಲಿದ್ದರು. ಚುನಾವಣಾ ಕಾರ್ಯಾಲಯವನ್ನು ಕೂಡ ತೆರೆದು ಪ್ರಚಾರವನ್ನು ಕೂಡ ಆರಂಭಿಸಿದ್ರು. ಆದ್ರೆ ನಿನ್ನೆ ಮಧ್ಯರಾತ್ರಿ ನಡೆದಂತಹ ಬೆಳವಣಿಗೆಯಲ್ಲಿ ತೇಜಸ್ವಿ ಸೂರ್ಯ ಅಭ್ಯರ್ಥಿಯಾಗಿ ಹೊರಹೊಮ್ಮಿರುವಂತಹ ಕಾರಣ ಇಲ್ಲಿ ಕೆಲವೊಂದಷ್ಟು ಕೊನೆಯ ಕ್ಷಣದ ಬದಲಾವಣೆ ಆಗಿರುವಂತದ್ದು ಕೂಡ ಈಗ ಮಾಹಿತಿಗಳು ಸಿಗ್ತಾ ಇದೆ. ಸಾಮಾನ್ಯ ಕಾರ್ಯಕರ್ತನೊಬ್ಬನಿಗೆ ಟಿಕೆಟ್ ಕೊಡಬೇಕನ್ನುವಂತಹ ಒಂದು ಮಾನದಂಡವನ್ನ ಕೊನೆಯ ಕ್ಷಣದಲ್ಲಿ ಹೈಕಮಾಂಡ್ ಕೈಗೆತ್ತಿಕೊಂಡಿತು. ಆ ಕಾರಣಕ್ಕಾಗಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಅನ್ನುವಂಥದ್ದು ಬಿಜೆಪಿ ಮೂಲಗಳಿಂದ ಸಿಗ್ತಾ ಇರುವಂತಹ ಸಮಜಾಯಿಷಿ. ಆದ್ರೆ ಆಂತರಿಕವಾಗಿ ಬೇರೆ ಒಂದಷ್ಟು ಬೆಳವಣಿಗೆಗಳು ನಡೆದಿದೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಇದೆ. ಯಾಕೆಂದ್ರೆ ತೇಜಸ್ವಿ ಅನಂತಕುಮಾರ್ ಅವರ ಟಿಕೆಟ್ ಕೊಟ್ಟಂತಹ ಸಂದರ್ಭದಲ್ಲಿ ಆಗಬಹುದಾದಂತಹ ಒಂದಷ್ಟು ಬೆಳವಣಿಗೆಗಳು, ಅಂದ್ರೆ ಶಾಸಕರು ಎಷ್ಟರ ಮಟ್ಟಿಗೆ ಸಹಕಾರವನ್ನ ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ಹೈಕಮಾಂಡ್ ಕೂಡ ಒಂದಷ್ಟು ಮಾಹಿತಿಯನ್ನು ತರಿಸಿಕೊಂಡಿತ್ತು. ಆ ಸಂದರ್ಭದಲ್ಲಿ ಬೆಂಗಳೂರಿನ ಬಿಜೆಪಿಯ ಅಂದ್ರೆ ದಕ್ಷಿಣ ಲೋಕಸಭಾ ಕ್ಷೇತ್ರದ ಕೆಲವು ಬಿಜೆಪಿ ಶಾಸಕರು ತೇಜಸ್ವಿನಿ ಗೆಲುವಿಗೆ ಶ್ರಮಿಸುವಂತದ್ದು ಒಂದಷ್ಟು ಅನುಮಾನ ಇದೆ ಅನ್ನುವಂತಹ ಒಂದು ಮಾಹಿತಿಗಳಿದ್ದಂತಹ ಹಿನ್ನೆಲೆಯಲ್ಲಿ ಕೊನೆ ಕ್ಷಣದಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರ ಸಹಜವಾಗಿ ಬಿಜೆಪಿಯ ಭದ್ರಕೋಟೆ ಆಗಿರುವಂತಹ ಕಾರಣದಾಗಿ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಹೊರತುಪಡಿಸಿ ಬೇರೆಯವರಿಗೂ ಕೂಡ ಟಿಕೆಟ್ ಕೊಟ್ರೆ ಗೆಲ್ಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡು ಈಗ ಅಭ್ಯರ್ಥಿಯನ್ನ ಬದಲಾಯಿಸಲಾಗಿದೆ ಆನಂದ್. ಧನ್ಯವಾದ ಕಿರಣ್ ಮಾಹಿತಿಗಾಗಿ.